ಅವರಿಗೆ ನ್ಯಾಯ ಕೊಡ್ಸೋರು ಯಾರು ಸಂಬಂಧಪಟ್ಟಂತ ಲಕ್ಷ್ಮಮ್ಮನವರ ಭೂ ಕಬ್ಬಿಸಿರ್ತಕ್ಕಂಥ ಕಡಗತ್ತೂರು ವಿಜಯಕುಮಾರ್ ಯಾಕಂದ್ರೆ ಕಾನೂನನ್ನು ಪರಿಪಾಲನೆ ಮಾಡೋ ಅಧಿಕಾರಿಗಳೇ ಇಲ್ಲ ಈ ಜಿಲ್ಲೆಯಲ್ಲಿ ಅನಿಸ್ತಾ ಇದೆ ಅದು ಇಲ್ಲಿ ನಮ್ಮ ಒಂದು ಕುಟುಂಬಕ್ಕೆ ಏನು ನ್ಯಾಯ ಸಿಗುತ್ತೆ ನಮ್ಮ ಪ್ರಾಣ ಅಡ ಇಟ್ಟು ಅದನ್ನು ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅದು ಇಲ್ಲಿ ನಮ್ಮ ಒಂದು ಕುಟುಂಬಕ್ಕೆ ಏನು ನ್ಯಾಯ ಸಿಗುತ್ತೆ ನಮ್ಮ ಪ್ರಾಣ ಅಡ ಇಟ್ಟು ಅದನ್ನು ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಹುಣಸನಹಳ್ಳಿ ಎನ್ ವೆಂಕಟೇಶ್ ಅಂತ ಕರ್ನಾಟಕ ದಲಿತ ರೈತ ಸೇನೆ ಅಧ್ಯಕ್ಷರು ಈಗ ಏನು ನಾವು ದಲಿತ ರೈತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಇವತ್ತು ಚನ್ನಪ್ಪಳ್ಳಿ ಗ್ರಾಮದ ಸಭೆ ನಂಬರ್ 193 ಸಭೆ 2 ರಲ್ಲಿ ದಲಿತ ಕುಟುಂಬಕ್ಕೆ ಸೇರಿದ ಲಕ್ಷ್ಮಮ್ಮನವರ ಒಂದು ಏನು 2 ಎಕರೆ 5 ಗುಂಟೆ ಜಮೀನು ಇತ್ತು ಆ ಜಮೀನನ್ನ ಅವರು ಮಾರಾಟಕ್ಕೆ ಇಟ್ಟಾಗ ಇದೇ ಗ್ರಾಮ ಮಾರಾಟಕ್ಕೆ ಇಟ್ಟಿರ್ತಾರೆ ಮಾರಾಟಕ್ಕೆ ಇಟ್ಟಾಗ ಬೆಂಗಳೂರಿಗೆ ಅವರಿಗೆ ಮಾರಾಟ ಮಾಡಿರ್ತಾರೆ ಇವರು ಆಗ ಮೊದಲೇ ಮಾರಿರ್ತಾರೆ ಅಗ್ರಿಮೆಂಟ್ ಹಾಕಿರ್ತಾರೆ ಆಮೇಲೆ ಇದೇ ಗ್ರಾಮದ ಒಬ್ಬ ಏನು ಸುಧಾಕರ್ ಅಂತ ಹೇಳೋನು ಬಂದ್ಬಿಟ್ಟು ನಿಮಗೆ ಅವರಿಗಿನ್ನ ಜಾಸ್ತಿಯಾಗಿ ದುಡ್ಡು ಕೊಡ್ತೀನಿ ಹಾಗಾಗಿ ಜಮೀನನ್ನು ನಾನು ಕೊಡಿಸ್ಕೊಡಿ ಅಂತ ಕೇಳಿದಾಗ ಆಯ್ತು ಅಂತ ಇವರು ಒಪ್ಪಿಕೊಂಡು ಅವರು ಕೊಟ್ಟಿರ್ತಕ್ಕಂಥ ಹಣವನ್ನು ಕೊಟ್ಬಿಟ್ಟು ವಾಪಸ್ ಪಡ್ಕೊಂಡು ಈ ಕಡಗತ್ತೂರು ವಿಜಯಕುಮಾರ್ ಅನ್ನೋನಿಗೆ ಯಾವುದೋ ಒಂದು ಕಂಪನಿಯ ಮುಖಾಂತರ ಸೇಲ್ ಮಾಡಲಿಕ್ಕೆ ಮುಂದಾಗ್ತಾರೆ ಸೇಲ್ ಮಾಡಲಿಕ್ಕೆ ಮುಂದಾದಾಗ 1/2/2023 ರಂದು ಏನು ಕೋಲಾರ ಉಪನಂದನಾಧಿಕಾರಿಗಳ ಕಚೇರಿ ಇಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಡ್ತಾರೆ ರಿಜಿಸ್ಟರ್ ಮಾಡ್ಕೊಟ್ಟಾಗ ಚೆಕ್ಗಳನ್ನು ಕೊಡ್ತಾರೆ ಟೋಟಲ್ ಅಮೌಂಟನ್ನು ಬರೀ ಚೆಕ್ಗಳಲ್ಲಿ ಕೊಡ್ತಾರೆ ಆ ಚೆಕ್ಗಳನ್ನು ಕೊಟ್ಟಾಗ ಇವರು ಹೋಗಿ ಡ್ರಾ ಮಾಡೋಕೆ ಹೋಗ್ತಾರೆ ಒಂದು ಚೆಕ್ಕಲ್ಲಿ 3 ಲಕ್ಷ ರೂಪಾಯಿ ಇವರಿಗೆ ಅಕೌಂಟ್ಗೆ ಬರ್ತದೆ ದುಡ್ಡು ಆ 3 ಲಕ್ಷ ರೂಪಾಯಿ ಅಕೌಂಟ್ಗೆ ಬಂದಾಗ ಬೇರೆ ಚೆಕ್ಗಳು ಎತ್ಕೊಂಡು ಹೋಗಿ ಅವ್ರು ಕೊಟ್ಟಿರೋ ಡೇಟ್ಗೆ ಚೆಕ್ಗೆ ಹಾಕೋಕೆ ಹೋದಾಗ ಇವನೇ ಫೋನ್ ಮಾಡಿ ಹೇಳ್ತಾನೆ ನೀವು ಚೆಕ್ ಹಾಕ್ಬೇಡಿ ನಾನು ಇನ್ನೊಂದು 2 ದಿನ ಬಿಟ್ಟು ಅಮೌಂಟ್ ಹಾಕ್ತೀನಿ ಅವಾಗ ಚೆಕ್ ಹಾಕಿ ಅಂತ ಇವ್ರಿಗೆ ಅರ್ಜೆಂಟ್ ಇದ್ದಾಗ ಹೋಗ್ಬಿಟ್ಟು ಏನು ಮಾಡ್ತಾರೆ ಚೆಕ್ ಹಾಕ್ತಾರೆ ಚೆಕ್ ಹಾಕಿದಾಗ ಬ್ಯಾಂಕಲ್ಲಿ ಹೇಳ್ತಾರೆ ಇದು ಕಂಪ್ನಿ ಚೆಕ್ ಅಲ್ಲ ಇದು ಬೋಗಸ್ ಚೆಕ್ ಅಂತ ಹೇಳ್ತಾರೆ ಆ ಬೋಗಸ್ ಚೆಕ್ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡಿ ಹೇಳ್ತಾರೆ ಫೋನ್ ಮಾಡಿ ಹೇಳಿದಾಗ ಸುಧಾಕರ್ ಇದೆಲ್ಲ ಟೋಟಲ್ ಆಗಿ ಪಿಕ್ಚರು ಸುಧಾಕರ್ ಇರ್ತಾನೆ ಯಾಕೆ ಸುಧಾಕರ್ ಇರ್ತಾನೆ ಅಂದ್ರೆ ಕಡಗತ್ತೂರು ವಿಜಯಕುಮಾರ್ ಏನು ಹೇಳ್ತಾನೆ ನಾನು ಎಲ್ಲ ಹಣವನ್ನು ಸುಧಾಕರ್ಗೆ ಕೊಟ್ಬಿಟ್ಟಿದ್ದೀನಿ 1 ಕೋಟಿ 25 ಲಕ್ಷ ರೂಪಾಯಿ ಹಣವನ್ನು ಸುಧಾಕರ್ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ ನೀವು ಆಯಿತು ಸುಧಾಕರ್ ಹತ್ರ ನೀವು ಮಾತಾಡ್ಕೊಳ್ಳಿ ಅಂತ ಸುಧಾಕರ್ ಏನು ಹೇಳ್ತಾನೆ ನನಗೆ ಅದಕ್ಕೆ ಯಾವುದು ಸಂಬಂಧ ಇಲ್ಲ ಅವ್ರು ಕೊಟ್ಟಿದ್ದು ನಿಮ್ಗೆ ಚೆಕ್ಗಳು ಕೊಟ್ಬಿಟ್ಟಿದ್ದೀನಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತೇಳಿ ಸುಮಾರು ಒಂದು 6 ತಿಂಗಳು ಹಿಂಗೆ ಹೇಳ್ಕೊಂಬರ್ತಾ ಇರ್ತಾರೆ ಹೇಳ್ಕೊಂಬಂದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ದೊಡ್ಡವ್ರನ್ನೆಲ್ಲ ಕೂರಿಸಿ ಮಾತಾಡ್ತಾರೆ ಕೂರಿಸಿ ಮಾತಾಡಿದಾಗ ಏನು ಮಾಡ್ತಾರೆ ಅವರ ಸುಧಾಕರ್ ಅವ್ರ ಅಣ್ಣ ನಾಗೇಶ್ ಅನ್ನೋನು ಏನು ಮಾಡ್ತಾನೆ SBI ದು 2 ಚೆಕ್ಗಳನ್ನು MT ಚೆಕ್ಗಳನ್ನು ಕೊಡ್ತಾನೆ ಏನಂತಂದ್ರೆ ನನ್ನ ತಮ್ಮನ ಕೊಡಬೇಕಾಗಿರೋ ಹಣಕ್ಕೆ ಈ ಚೆಕ್ಕನ್ನು ನೀವು ಡ್ರಾ ಮಾಡ್ಕೊಳ್ಳಿ ಅಂತ ಈಗ ಇವ್ರ ಮಗಳದು ಮದುವೆ ಇವಾಗ ಅವ್ರು ಹೇಳಿದ್ದಾರೆ ನನ್ನ ಮಗಳ ಮದುವೆ ಇದೆಯಪ್ಪ ನಮ್ಮ ಮದುವೆಗಾದ್ರೂ ಹಣ ಬೇಕು ಹಣ ಕೊಡಿ ಅಂದಾಗ ಅವರು ಆಗಲ್ಲ ಏನು ಮಾಡ್ತೀವಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಬಂದ್ರು ಕರ್ಕೊಂಬಂದಾಗ ಅವ್ರು ನಮ್ಗೆ ಸಿಗಲಿಲ್ಲ ಫೋನ್ ಮಾಡಿ ಕೇಳಿದಾಗ ಏನು ಹೇಳ್ತಾನೆ ಅವನು ನೋಡ ನೀನು ಬಂಗಾರಪೇಟೆಯಿಂದ ಬಂದು ಇಲ್ಲಿ ನೀನು ಏನು ಮಾಡೋಕ್ಕಾಗಲ್ಲ ನನ್ನನ್ನು ನಾನು ಕೊಟ್ಟಷ್ಟು ದುಡ್ಡು ಅಷ್ಟೇ ಇನ್ನು 1 ರೂಪಾಯಿ ನಿಮಗೆ ಕೊಡಲ್ಲ ಜಾಸ್ತಿ ಮಾತಾಡಿದ್ರೆ ನೀವು ಹೋಗೋ ದಾರಿಯಲ್ಲಿ ನಿಮ್ಮ ಕಾರ ಆಕ್ಸಿಡೆಂಟ್ ಆಗಿ ನೀವೆಲ್ಲರೂ ಸತ್ತೋಗ್ತೀರಿ ಅದು ಆಕ್ಸಿಡೆಂಟ್ ಅಂತ ನಾನು ಪ್ರೂವ್ ಮಾಡ್ತೀನಿ ನನ್ನ ಹತ್ರ ದುಡ್ಡಿದೆ ನಿಮ್ಮ ಜಾತಿ ಅವ್ರ ಹತ್ರನೇ ನಾನು ತೆಗಿಬಾರ್ದಾಗಿತ್ತು ಅಂತ ಒಂಥರ ಒಂಥರ ಇದಾಗಿ ಮಾತಾಡ್ದ ನನಗೆ ತುಂಬ ಬೇಜಾರಾಯಿತು ನನಗೆ ತುಂಬ ಬೇಜಾರಾಯಿತು ಹಿಂಗೆ ಮಾತಾಡೋರಿಗೆ ನಾವೇನಾದ್ರೂ ಒಂದು ಪನಿಷ್ಮೆಂಟ್ ಕೊಡಬೇಕು ಯಾಕೆ ಸುಮ್ಮನೆ ಬಿಟ್ಟಿರಬೇಕು ನಾವೇನು ಕಾನೂನು ರೀತಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ರೆ ಈ ಹೋರಾಟವನ್ನು ಹಮ್ಕೊಂಡಿದ್ವಿ ಈ ಹೋರಾಟ ಹಮ್ಕೊಂಡಾಗ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮನವಿಯನ್ನು ಕೊಟ್ವಿ ಸರ್ ನಾವು 9ನೇ ತಾರೀಕು 10ನೇ ತಿಂಗಳು ಹೋರಾಟವನ್ನು ಮಾಡ್ತಾ ಇದ್ರೆ ನಮಗೆ ಬಂದೋಬಸ್ತ್ ಕೊಡಿ ಅಂತ ಆಯ್ತು ಬಂದೋಬಸ್ತ್ ಕೊಡ್ತೀನಿ ಅಂತಂದ್ರು ನಾವೂ ನಮ್ಮ ಏನು ಕಾರ್ಯಕರ್ತರು ಬರೋದು ತಡವಾಯಿತು ತಡವಾದಾಗ ನಾವು ಅಲ್ಲಿಂದ ಬಂದ್ವಿ ಇಲ್ಲಿಗೆ ಬಂದಾಗ ನಮ್ಗೇನು ಅನಿಸ್ತಾ ಇದೆ ಅಂತಂದ್ರೆ ಈಗ ಪೊಲೀಸ್ ಇಲಾಖೆ ನಮಗೆ ಬಂದೋಬಸ್ತ್ ಕೊಡಲಿಲ್ಲ ಅವನು ಆರ್ಥಿಕವಾಗಿ ಚೆನ್ನಾಗಿದ್ದಾನೆ ಅವನು ನಮ್ಮನ್ನು ಅವ್ರ ಆಳುಗಳಿಟ್ಟು ಏನಾದರೂ ಮಾಡಿದ್ರು ಇಷ್ಟೇ ಅಲ್ವಾ ಅಂತ ಒಂದು ನಮಗೆ ಮನಸ್ಸಿಗೆ ನೋವಾಗ್ತದೆ ಯಾಕಂದರೆ ಕಾನೂನನ್ನು ಪರಿಪಾಲನೆ ಮಾಡೋ ಅಧಿಕಾರಿಗಳೇ ಇಲ್ಲ ಈ ಜಿಲ್ಲೆಯಲ್ಲಿ ಅನಿಸ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕ್ರಮ ಕೈಗೊಳ್ಬೇಕು ಅಧಿಕಾರಿಗಳಿಗೆ ಯಾಕಂದರೆ ನಾವು ಪರ್ಮಿಷನ್ ಅನುಮತಿ ಪಡೆಯದೆ ಹೋರಾಟ ಮಾಡಿದರೆ ಅಥವಾ ನಿಮಗೆ ಲೆಟ್ರ್ ಕೊಡದೆ ಹೋರಾಟ ಮಾಡಿದರೆ
ನಾನು ಅದಕ್ಕೆ ಇಷ್ಟು ಮಾತಾಡಕ್ಕೆ ನಾನು ಹೋಗ್ತಾ ಇರಲಿಲ್ಲ ನಿಮ್ಮ ಹತ್ರ ನಾವು ಕೊಟ್ಟಿದೀವಿ ಕೊಟ್ಟಾಗ್ಲೂ ನೀವು ಬಂದು ಇವತ್ತು ನಮಗೆ ರಕ್ಷಣೆ ಕೊಡಲಿಲ್ಲ ಅಂದಾಗ ನಿಮ್ಮ ಏನು ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನನಗೆ ಪ್ರಶ್ನೆ ಆಗಿ ಉಳಿತಾ ಇದೆ ಮನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಷ್ಟೇ ಇದರ ಬಗ್ಗೆ ತಾವು ಸೂಕ್ತ ಒಂದು ಕ್ರಮವನ್ನು ಜರುಗಿಸಬೇಕು ಯಾರೇ ಆಗಲಿ ಇವತ್ತು ನಾನು ಹೋರಾಟಗಾರ ನಾನು ಇನ್ನೊಬ್ಬ ಹೋರಾಟಗಾರ ಹೋರಾಟ ಮಾಡಿದಾಗ ಕೂಡ ಅವನಿಗೆ ಈ ಪರಿಸ್ಥಿತಿ ಬರಬಾರದು ಅಲ್ಲಿಂದ ಇಲ್ಲಿಗೆ ಬಂದು ನೋಡಿದ್ವಿ ತಹಸೀಲ್ದಾರ್ಗೆ ಕರೆಸಲೇಬೇಕು ನೀವು ಅಂತ 8 ದಿನಕ್ಕೆ ಮೊದಲೇ ನಾವು ಮನವಿಯನ್ನ ಸಲ್ಲಿಸಿದ್ವಿ ಇವತ್ತು ಇಲ್ಲಿ ತಹಸೀಲ್ದಾರ್ ಇಲ್ಲ ಈಗ ಇಲ್ಲಿ ಯಾರೋ ಒಬ್ಬರು ಆರೈ ಮಂಜುನಾಥ್ ಅಂತ ಅವರಿಗೆ ಸಿರಿದಾರಾಗಿ ಏನು ಚಾರ್ಜ್ ಅನ್ನು ಕೊಟ್ಟಿದ್ದಾರೆ ಅವರು ಊಟಕ್ಕೆ ಹೋಗಿದ್ದಾರೆ ಸುಮಾರು 3 ಗಂಟೆಗಳ ಕಾಲ ನಾವು ಇಲ್ಲಿ ಕೂತಿದ್ವಿ ಏನು ಅನಿಸ್ತಾ ಇದೆ ಅಂತಂದ್ರೆ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಏನು ನಮ್ಮ ಸಂವಿಧಾನ ಪೂರ್ವದಲ್ಲಿ ಅಂತ ಹೇಳಣ್ಣ ಸ್ವತಂತ್ರ ಪೂರ್ವ ಅನ್ನೋದು ಬೇಡ ಸಂವಿಧಾನ ಪೂರ್ವದಲ್ಲಿ ಏನು ನಾವು ನಮ್ಮ ಸಮುದಾಯಕ್ಕಾಗಿ ಅವರ ಮನೆ ಇವರ ಮನೆ ನಾವು ಬೇಡಿಕೊಂಡು ಅವರ ವಸ್ತು ಏನೋದು ಬಾಗಿಲ ಮುಂದೆ ಕೂರ್ತಾ ಇದೀವಿ ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ಹಕ್ಕುಗಳನ್ನು ಪಡೆಯಕ್ಕೆ ಇವತ್ತು ನಾವು ಇಲಾಖೆ ಮುಂದೆ ಕೂತ್ಕೊಂಡು ಬೇಡಿಕೊಂಡ್ರು ಕೂಡ ನಮಗೆ ನ್ಯಾಯ ಕೊಡಿಸೋರಿಲ್ಲ ಯಾಕಂದ್ರೆ ಕಾನೂನು ರೀತಿ ಇದೆ ಇದು ನಾವು ಕಾನೂನು ಬಿಟ್ಟು ನಾವು ಹೊರಗೆ ಹೋಗಿಲ್ಲ ಕಾನೂನು ಏನಿದೆ ಕಾನೂನು ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇದೀವಿ ಆದ್ರೂ ನಮಗೆ ಸ್ಪಂದಿಸ್ತಾ ಇಲ್ಲ ಇವತ್ತು ನೀವು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ ಜಿಲ್ಲಾಡಳಿತಕ್ಕೆ ದಯವಿಟ್ಟು ಎಲ್ಲಾ ತಾಲೂಕು ಆಡಳಿತ ಏನು ನಿಮ್ಮ ಜಿಲ್ಲಾಧಿಕಾರಿಗಳ ಏನು ವ್ಯಾಪ್ತಿಗೆ ಬರ್ತದೆ ಎಲ್ಲಾ ತಾಲೂಕು ಆಡಳಿತ ಮತ್ತು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನ ಒಂದು ಸಭೆಯನ್ನ ಸೇರಿಸಿ ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದಿಸಬೇಕು ಕಾನೂನು ಏನು ಹೇಳ್ತದೆ ಇದನ್ನ ಅವರಿಗೆ ಮನವರಿಕೆ ಮಾಡ್ಕೊಡಬೇಕು ಮನವರಿಕೆ ಮಾಡ್ಬಿಟ್ಟು ಸಂವಿಧಾನ ಬದ್ಧವಾದ ಹೋರಾಟಕ್ಕೆ ತಮ್ಮ ಬೆಂಬಲವನ್ನ ನೀಡಬೇಕು ಇವತ್ತು 80ರ ದಶಕದ ಹೋರಾಟ ಏನು ದಲಿತ ಸಂಘಟನೆಗಳ ಹೋರಾಟ ಇತ್ತು ಪ್ರಾಮಾಣಿಕ ಹೋರಾಟ ಇತ್ತು ಕಾನೂನು ಹೋರಾಟ ಇತ್ತು ನಾವು ಆ ಹೋರಾಟನ ಮಾಡೋದು ಯಾವ ಕತ್ತಿ ಕಟಾರಿ ಎತ್ತಿಕೊಂಡು ಇವತ್ತವರೆಗೂ ದಲಿತ ಸಂಘಟನೆಗಳು ಬೀದಿಗೆ ಇಳಿದಿಲ್ಲ ಸ್ವಾಮಿ ಅಂತವರಿಗೆ ರಕ್ಷಣೆ ಕೊಡ್ತೀರಿ ಎರಡೆರಡು ಜೀಪ್ ಹಾಕೊಂಡು ಕೊಡ್ತೀರಿ ಅಟ್ಲೀಸ್ಟ್ ನಮಗೆ ಒಬ್ಬ ಪೇದೆ ಇಲ್ಲ ನಮ್ಮ ಹಿಂದ್ಗಡೆ ನಮಗೆ ನೋವಾಯಿತು ಅಲ್ಲಿಂದ ಬರಬೇಕಾದ್ರೆ ನಮ್ಮ ಹಿಂದ್ಗಡೆ ಕಾರುಗಳು ಬಂತು ಲಾರಿಗಳು ಬಂತು ಯಾವ ನಮ್ಮನ್ನ ಗುದ್ದುತ್ತವೋ ಅನ್ನೋ ಭಯ ನಮಗೆ ಸೃಷ್ಟಿಯಾಯಿತು ಆದ್ರೆ ಇಲ್ಲಿ ನಮ್ಮ ಒಂದು ಕುಟುಂಬಕ್ಕೆ ಏನು ನ್ಯಾಯ ಸಿಗುತ್ತೋ ನಮ್ಮ ಪ್ರಾಣ ಅಡ ಇಟ್ಟಾದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಅವ್ರಿಗೆ ನ್ಯಾಯ ಕೊಡಿಸೋರು ಯಾರು ಸಂಬಂಧಪಟ್ಟಂತ ಲಕ್ಷ್ಮಮ್ಮನವರ ಭೂ ಕಬ್ಬಿಸಿರ್ತಕ್ಕಂತ ಕಡಗತ್ತೂರು ವಿಜಯಕುಮಾರ್ ಯಾಕಂದ್ರೆ ಕಾನೂನನ್ನ ಪರಿಪಾಲನೆ ಮಾಡೋ ಅಧಿಕಾರಿಗಳೇ ಇಲ್ಲ ಈ ಜಿಲ್ಲೆಯಲ್ಲಿ ಅನಿಸ್ತಾ ಇದೆ ಆದ್ರೆ ಇಲ್ಲಿ ನಮ್ಮ ಒಂದು ಕುಟುಂಬಕ್ಕೆ ಏನು ನ್ಯಾಯ ಸಿಗುತ್ತೆ ನಮ್ಮ ಪ್ರಾಣ ಅಡ ಇಟ್ಟಾದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಆದ್ರೆ ಇಲ್ಲಿ ನಮ್ಮ ಒಂದು ಕುಟುಂಬಕ್ಕೆ ಏನು ನ್ಯಾಯ ಸಿಗುತ್ತೆ ನಮ್ಮ ಪ್ರಾಣ ಅಡ ಇಟ್ಟಾದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ